ಅಲ್ಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಅಂತಾರೆ ಜೇಮ್ಸ್ ಮೂವಿ ಟೈಮ್ನಲ್ಲೆಲ್ಲ ಆ ಥರದ್ದು ಏನೂ ಇಲ್ಲ ಎಲ್ಲ ಕಡೆನೂ ನಾವು ಶೂಟ್ಗೆ ಹೋಗಿದ್ದೀವಿ ಎಲ್ಲ ಕಡೆನೂ ಶೂಟ್ ಮಾಡಿದ್ವಿ ಆಮೇಲೆ ಗೋವಾ ಗೆ ಯಜಮಾನ್ರು ಮಿಸ್ ಆಯಿತು ಯಜಮಾನ್ರದ್ದು ಇನ್ನೂ ಬ್ಯಾಲೆನ್ಸ್ ಇರೋವಾಗ್ಲೇ ಈ ಥರ ಆಗಿದ್ದಕ್ಕೆ ಅದೊಂದು ಕಷ್ಟ ಆಯಿತು ನಾವು ಸೆಟ್ಗೆ ಹೋಗೋದು ತುಂಬ ಕಷ್ಟ ಆಯಿತು ಯಾಕಂತಂದ್ರೆ ನಾವು ಯಾವಾಗಲೇ ಹೋಗ್ಲಿ ಶೂಟಿಂಗ್ ಸೆಟ್ ಹತ್ರ ಯಜಮಾನ್ರ ಜಿಲ್ಲಲ್ಲಿ ಹೋದರೆ ವ್ಯಾನ್ಟಿ ಹತ್ರನೇ ಇರ್ತಾಯಿದ್ದೆ ನಾನು ನಾನು ಫಸ್ಟೇ ಹೋಗಿ ಎಲ್ಲ ಕಡೆ ರೌಂಡ್ ಹೊಡಿತಾ ಇರಲಿಲ್ಲ ಸೆಟ್ ಕಡೆ ಆಗಲಿ ಮತ್ತು ಕಡೆಗೆಲ್ಲ ಎಲ್ಲಿ ಏನು ಅಂತ ನಾನೇನು ಮಾಡ್ತಾಯಿದ್ದೆ ಅಂದರೆ ಹೋಗಿ ಹೋಗಿದ ತಕ್ಷಣ ಅಲ್ಲೇ ವೆನಿಟಿ ಹತ್ರ ಇದ್ಕೊಂಡು ನಮ್ಮ ಎಲ್ಲರೂ ಅಲ್ಲೇ ಇರ್ತಾಯಿದ್ವಿ ನಾವು ಬಾಸ್ ವೆನಿಟಿಯಲ್ಲಿ ಇದ್ದರೆ ನಾವು ಅಲ್ಲೇ ಇರ್ತಾಯಿದ್ವಿ ಅವ್ರು ರೆಡಿಯಾಗಿ ಈಚೆ ಬಂದ್ರೆ ಅವರಿಂದ ನಾವು ಹೋಗ್ತಾಯಿದ್ದೆವು ಅವರಿಲ್ಲದೆ ನಾವು ಸೆಟ್ಗೆ ಹೋಗಿದ್ದು ತುಂಬಾ ಕಷ್ಟ ಆಯಿತು ಬೆಂಗಳೂರಲ್ಲಿ ಒಂದು ಜಾಗದಲ್ಲಿ ಹಂಗೆ ಒಂದ್ರೆ ರೆಸಾರ್ಟಲ್ಲಿ ಹೋಗಿ ಜೆಮ್ಸ್ ಟೈಮಲ್ಲೇ ಫಸ್ಟ್ ಒಂದು ಶೆಡ್ಯೂಲು ಅವರಿದ್ದಾಗ ಅಲ್ಲಿ ಹೋಗಿದ್ವಿ ಮತ್ತು ಅವ್ರ ಜೊತೇಲಿ ಇಲ್ಲದೆ ಇದ್ದಾಗ ತಿರುಗಿ ಇನ್ನೊಂದು ಶೆಡ್ಯೂಲ್ಗೆ ಅವರು ಅವರು ಇಲ್ಲದೆ ನಾವೇ ಹೋಗಿದ್ದೀವಿ ಅದೊಂದು ಕಷ್ಟ ಆಯಿತು ಎಲ್ಲರೂ ಕಣಲ್ಲಿ ನೀರು ಹಾಕ್ಕೊಂಡು ಡೈರೆಕ್ಟ್ರಿಂದ ಹಿಡ್ಕೊಂಡು ಪ್ರೊಡ್ಯೂಸರಿಂದ ಹಿಡ್ಕೊಂಡು ಟೀಮು ಟೆಕ್ನಿಷಿಯನ್ಸು ಎಲ್ಲ ಪ್ರತಿಯೊಬ್ಬರೂ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅರ್ಧ ದಿವಸ ಶೂಟಿಂಗೇ ಮಾಡಲಿಲ್ಲ ನಿಲ್ಲಿಸ್ಬಿಟ್ಟಿದ್ರು ಯಾರಿಗೂ ಆ ಥರ ಒಂದು ಮನಸೇ ಇಲ್ಲ ಕೆಲಸ ಮಾಡೋಕ್ಕೆ ಈ ಥರ ಅವ್ರ ಜೊತೆಲಿ ಇದ್ಕೊಂಡು ಮಾಡಿಕೊಂಡ್ರು ಇವಾಗ ಅವ್ರು ಇಲ್ಲದೆ ನಾವು ಮಾಡಬೇಕಲ್ಲ ಇಂಥ ಒಂದು ದೌರ್ ದುರ್ಭಾಗ್ಯ ನಮ್ಗೆ ಯಾಕೆ ಬಂತು ಅನ್ನೋದು ತುಂಬಾ ಕಷ್ಟ ಆಗಿಬಿಡ್ತು ಎಲ್ರಿಗೂ ಆ ಟೈಮಲ್ಲಿ ತುಂಬ ನೋವಾಯ್ತು ಜೇಮ್ಸು ಲಾಸ್ಟ್ ಲಾಸ್ಟಲ್ಲಿ ಗಂಧದಗುಡಿನಲ್ಲಿ ಹೇಳ್ಬೇಕಂತಂದ್ರೆ ಗಂಧದಗುಡಿ ಮತ್ತೆ ಮತ್ತು ಒಂದು ರಿಯಾಲಿಟಿ ಜಾಗಗಳಲ್ಲಿ ಎಲ್ಲ ಕಡೆನೂ ಫಾರೆಸ್ಟ್ಗಳಲ್ಲಿ ಹೋದಾಗ ತುಂಬ ಭಯ ಆಗ್ತಾಯಿತ್ತು ಮತ್ತು ಖುಷಿನೂ ಆಗ್ತಾಯಿತ್ತು ಎಂತ ನಾವು ನೋಡದಿರೋಂಥ ಜಾಗಗಳಿಗೆಲ್ಲ ನಾವು ನಾವಷ್ಟು ನಾವು ಹೋಗಿ ಆಗಲ್ಲ ಅಂತ ಒಂದು ಜಾಗಗಳಿಗೆಲ್ಲ ಯಜಮಾನ್ರ ಜೊತೆಲಿ ಬಂದ್ವಿ ನಾವು ಶೂಟಿಂಗ್ಗೋಸ್ಕರ ಯಜಮಾನ್ರಿಂದ ನಾವು ಇಷ್ಟೆಲ್ಲ ನಾವು ನೋಡೋ ಒಂದು ಭಾಗ್ಯ ನಮಗೆ ಸಿಗ್ತೈತೆ ಅಂತ ಖುಷಿ ಆಗೋದು ಆಮೇಲೆ ಅಷ್ಟೇ ಭಯ ಆಗೋದು ಯಾಕಂದರೆ ಟೀಮೇ ಯಾರು ಜಾಸ್ತಿ ಇರಲಿಲ್ಲ ಹೆಚ್ಚು ಜನ ಇಲ್ಲ ಅಕಸ್ಮಾತ್ ಏನಾದರೂ ಪ್ರಾಣಿಗಳಾಗ್ಲಿ ಇನ್ನೊಂದು ಏನಾದರೂ ಒಂದು ಇದಾದಾಗ ಆಯಿತಂತಂದರೆ ಯಾವ ಥರ ಏನು ನಾವು ನಮ್ಗೆ ಏನು ನಮಗೆ ಅನುಭವನೇ ಇಲ್ಲಲ್ಲ ಫಾರೆಸ್ಟ್ ಒಳಗಡೆಗೆ ಅನ್ನೋ ಥರ ಅದು ಭಯ ಆಗೋದು ನಮಗೆ ಹಂಗಿರೋ ಕಾಳಿ ನದಿ ಒಂದು ಇದರಲ್ಲೇ ಅದು ದ್ವೀಪ ಥರ ಒಂದು ಏಳೆಂಟು ಕಿಲೋಮೀಟ್ರ್ ಒಳಗಡೆಗೆ ಹೋದ್ರೆ ಮಧ್ಯದಲ್ಲಿರೋದು ಐಲ್ಯಾಂಡು ಅಲ್ಲಿ ಶೂಟಿಂಗು ಅರ್ಲಿ ಮಾರ್ನಿಂಗು ಇನ್ನೂ ಬೆಳಕಾಗಿರಲಿಲ್ಲ ಅಷ್ಟು ಬೇಗ ಹೊರಟೋದ್ವಿ ಬೆಳಕಾಯಿತು ಸರಿ ತುಂಬ ಚೆನ್ನಾಗಿದೆ ಲೊಕೇಶನ್ ಅಂದ್ಬಿಟ್ಟೆಲ್ಲ ಅದ್ರ ಬಗ್ಗೆ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದರು ಮತ್ತು ಒಂದು ಹದಿನೈದು ಮೀಟ್ರ್ ಒಳಗಡೆ ಹೋಗಿದ ತಕ್ಷಣ ಬೋಟ್ ಬಿಡ್ತು ಬಸ್ದು ಅವತ್ತು ಬೆಳಿಗ್ಗೆ ನಮ್ಮ ಮಿಸ್ಸಸ್ ನಾನು ಫೋನ್ ಮಾಡಿದ್ದೆ ಸರಿ ಏನಂದರೆ ಅವತ್ತು ದಿವ್ಸ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ವಿಶ್ ಮಾಡಿಬಿಟ್ಟು ನಾನು ಹೋದ್ರೆ ಇನ್ನು ಒಳಗಡೆಗೆ ಹೋದ್ರಾಗ ಹೋದಾಗ ನಮ್ಗೆ ನೆಟ್ವರ್ಕ್ ಇರಲ್ಲ ಮತ್ತು ನಾವು ನೆಟ್ವರ್ಕ್ ಜಾಗಕ್ಕೆ ಬರೋವರೆಗೂ ನಮ್ಗೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ನಾನು ಮಾತಾಡಬೇಕಾದ್ರೆ ನಮ್ಮ ಮಿಸ್ಸಸ್ ಇತ್ಕೊಂಡು ರೀ ಈ ಥರ ಅನಿಲ್ ಉದಯ್ ಅವರು ತಿರು ಎರಡು ವರ್ಷ ಆಯಿತು ಇವತ್ತಿಗೆ ಅಯ್ಯೋ ಟಿ ವಿನಲ್ಲಿ ಬರ್ತಾಯಿದೆ ಅಂತಂದ್ರೆ ಫೋನಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡೋಕ್ಕೆ ಮಾತಾಡ್ಕೊಂಡು ಹಂಗೆ ಮಾತಾಡಬೇಕಾದ್ರೆ ಟಿ ವಿ ನ್ಯೂಸಲ್ಲಿ ಹಿಂಗೆ ಬರ್ತಾಯಿದೆ ಅಂತಂದ್ರು ನಾವು ಈ ಥರ ನದಿ ಬ್ಯಾಕ್ ವಾಟರ್ ಈ ಥರದ್ದೆಲ್ಲ ನೀರಲ್ಲಿ ನಮ್ದು ಇವತ್ತೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಶೂಟಿಂಗ್ ಇದೆ ಅಂತ ನಾವು ಮಾತಾಡ್ಕೊಂಡು ನಾವು ಮಿಸಸ್ ಹುಷಾರಪ್ಪ ಕೇರ್ಫುಲ್ಲಾಗಿರಿ ಈ ಥರ ನೋಡಿ ಇವತ್ತಿನ ದಿವಸ ಹಿಂಗೆ ಆಗಿದ್ದು ನೀವು ಶೂಟಿಂಗ್ಗಳ ಹತ್ರ ಆಗಿರಿ ಯಜಮಾನರನ್ನ ನೋಡೋದು ನೋಡ್ಕೊಳ್ಳೋದಾಗಲಿ ಮತ್ತು ನೀವು ಅಷ್ಟೇ ಹುಷಾರಾಗಿರಿ ಅಂತ ನಮ್ಮ ಮಿಸ್ಸಸ್ ಹೇಳಿದರು ಆ ಥರ ಮಾತಾಡಿ ಇನ್ನೂ ಹಾಫ್ ಆನ್ ಅವರ್ ಆಗಿಲ್ಲ ಬೋಟ್ ಉಲ್ಟಾಗಿಬಿಡ್ತಲ್ಲಿ ಯಜಮಾನ್ರದ್ದು ನನಗೆ ಸಿಕ್ಕೋಗ್ಬಿಟ್ಟು ಭಯ ಆಗೋಯ್ತು ಆವಾಗ ನಾನು ನಾನು ಹಂಗೆ ಆರ್ಬಿಟ್ಟೆ ನೀರಿಗೆ ಮೊಬೈಲು ಸೈಡಲ್ಲಿ ಬಿಸಾಕ್ಬಿಟ್ಟು ಹಂಗೆ ಜಾನ್ ಜಂಪ್ ಮಾಡ್ಬಿಟ್ಟೆ ಹಂಗೇನೆ ನೀರಿಗೆ ಆಮೇಲೆ ಅವರು ನೀವೇ ಬರ್ತಾಯಿದ್ರೆ ಚಲಪತಿ ನಾನು ಈಜು ಹೊಡಿತೀನಿ ನಾನು ತುಂಬ ಚೆನ್ನಾಗಿ ಈಜು ಹೊಡಿತೀನಿ ನನಗೆ ತುಂಬ ಚೆನ್ನಾಗಿ ಸ್ವಿಮ್ಮಿಂಗ್ ಗೊತ್ತು ಯಾಕೆ ಬರ್ತಿದ್ರೆ ನೀವು ಯಾಕೆ ಇಳಿದುಬಿಟ್ರಿ ಬಟ್ಟೆಗಳಲ್ಲಿ ಇಳಿದುಬಿಟ್ರಿ ಅಂತ ನನಗೆ ಭಯ ಬಿಡ್ತು ಈ ಥರದೆಲ್ಲ ನೆನೆಸ್ಕೊಂಡಾಗ ಬಾಸ್ ನನಗೆ ಆಗ್ತಾಯಿಲ್ಲ ನೀವು ಬಂದ್ಬಿಡಿ ಬಾಸ್ ಆಮೇಲೆ ನೀವು ಎಲ್ಲಾದರೂ ಮಾಡ್ಕೊಳ್ಳಿರ ನೀವು ಫಸ್ಟ್ ನೀವು ಬಂದ್ಬಿಡಿ ಬಾಸ್ ಅಂತ ನಾನು ಹಂಗೆನ ಜೊತೇಲಿ ಹೊರಗಡೆಗೆ ಕರ್ಕೊಂಡು ಬಂದ್ಬಿಟ್ಟೆ ಅವತ್ತು ಸ್ವಲ್ಪತೆಲ್ಲ ತುಂಬ ಹೊತ್ತು ಅದನ್ನೇ ಮಾತಾಡ್ಕೊಂಡಿದ್ರು ಏನು ಜಲಪತಿ ಈ ಥರ ಯಾಕೆ ಈ ಥರ ಹಿಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಎಲ್ಲ ಸೆಟ್ನವರೆಲ್ಲ ಏನು ಅಪ್ಪ ಸರ್ ಈ ಥರ ಸುಮ್ಮನೆ ಸ್ವಲ್ಪ ಇದಾಗಷ್ಟಲ್ಲಿ ಈ ಥರ ಮಾಡ್ತಾರೆ ಹಿಂಗೆ ಇಷ್ಟು ನೋಡ್ಕೊಂತಾರ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಗಂಧದಗುಡಿ ಟೀಮ್ ಎಲ್ಲರೂ ಮಾತಾಡ್ಕೊತ ಇದ್ರು ಬಟ್ ಇದನ್ನೆಲ್ಲ ಫಸ್ಟ್ ನಾವು ಮಾತಾಡಲಿಲ್ಲ ಯಾಕಂದರೆ ಇದನ್ನು ಒಂದು ಇದನ್ನೇ ಇಟ್ಕೊಂಡು ತಿರುಗಿ ಇನ್ನೇನಾದರೂ ಹೇಳ್ತಾರೆ ಮಾಡ್ದೆ ಮಾತಾಡ್ತಾರೆ ಅಂತ ನಾವು ಹೇಳ್ಕೊಳಕ್ಕೆ ಹೋಗಿಲ್ಲ ಇನ್ಸಿಡೆಂಟ್ಸ್ ಯಾವುದೇ ಏನೇ ಆಗಲಿ ನಾವು ಎಲ್ಲೂ ಹೇಳ್ಕೊಳ್ತಾ ಇರಲಿಲ್ಲ ಇವತ್ತು ದಿವಸ ನಾವು ಅವ್ರ ಬಗ್ಗೆ ಅವ್ರ ಒಂದು ಆಗಿದ್ದ ಒಂದು ದಿನಗಳನ್ನ ಒಂದು ಆ ಒಂದು ಅನುಭವಗಳನ್ನ ಹೇಳ್ಕೊಂಡಾಗ ನಮಗೂ ಒಂಥರ ಮನಸ್ಸು ಖುಷಿ ಅನಿಸ್ತದೆ ಯಜಮಾನ್ ರೀತಿಯಲ್ಲಿ ಹಿಂಗೆಲ್ಲ ಇದ್ವಿ ಅಂತ ಅದೇ ಗಂಧದ ಗುಡಿನಲ್ಲೇ ಜೋಗ್ ಪಾಲ್ಸ್ಗೆ ಹೋದ್ವಿ ಜೋಗ್ ಪಾಲ್ಸಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅಲ್ಲೇ ಎಲ್ಲ ಯಾವುದೇ ಕಲ್ಲು ಮೇಲೆ ನಿಂತು ನಡ್ಕೊಂಡು ಹೋಗಲಿ ಎಲ್ಲ ಕಡೆನೂ ಜಾರೋದು ಫುಲ್ ಸ್ಲಿಪ್ಪಾಗಿ ಸ್ಲಿಪ್ ತರ್ತೈತೆ ನಾನು ಒಂದು ಕಡೆ ಸ್ಲಿಪ್ಪಾಗಿ ನಾನು ಒಂದು ಕಡೆ ಬಿದ್ದೆ ಈ ಥರ ಜಾಗಗಳಲ್ಲೆಲ್ಲ ಅವರು ಆರಾಮಾಗಿ ಚಿಂತೆ ಇಲ್ಲದೆ ಶೂಟಲ್ಲಿ ಭಾಗಿಯಾಗಿ ಎಲ್ಲ ಮಾಡೋರು ಅಷ್ಟೊಂದು ಇಷ್ಟಪಟ್ಟು ಮಾಡಿದ್ದು ಗಂಧದ ಗುಡಿ ಎಲ್ಲ ಅದು ಪ್ರತಿ ವರ್ಷವೂ ರಿಲೀಸ್ ಮಾಡಿದ್ರೂ ಮಾಡಲಿ ಅಂತಲೇ ನಾನು ನಾನು ಕೇಳ್ಕೊಳ್ತೀನಿ ಯಾಕಂತಂದರೆ ಯಜಮಾನ್ರಿಗೆ ತುಂಬ ಇಷ್ಟವಾದ ಪ್ರಾಜೆಕ್ಟ್ ಅದು